ಸರಿ ಗುರುಜಿ, ಗುರುಜಿ ಇನ್ನು ಕುಂಭರಾಶಿಯ ಬಗ್ಗೆ, ಮಕರ ರಾಶಿಯ ಬಗ್ಗೆ, ಹಾಗೆ ಮೀನ ರಾಶಿಯ ಬಗ್ಗೆ ತಿಳಿಸಿದ್ದೀರಾ. ಇನ್ನು ಕೊನೆಯದಾಗಿ ಧನಸ್ಸು ರಾಶಿಯ ಬಗ್ಗೆ ತಿಳಿಸೋದಾದರೆ. ಖಂಡಿತವಾಗಿ ಧನುರಾಶಿಯವರಿಗೆ ಶನಿ ಈಗ ಬಿಟ್ಟಿದ್ದಾನೆ. ಅಂತಂದರೆ ಯಾರಿಗೆಲ್ಲ ಮುಕ್ತಿ ಸಿಕ್ಕಿದೆ ಕೇಳಿದರೆ ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ಧನುರಾಶಿ. ಮಿಥುನ ರಾಶಿಗೆ ಅಷ್ಟಮ ಶನಿಯಿಂದ ಮುಕ್ತಿ ಸಿಕ್ಕಿದೆ, ಕನ್ಯಾ ರಾಶಿಗೆ ಪಂಚಮ ಶನಿಯಿಂದ ಮುಕ್ತಿ ಸಿಕ್ಕಿದೆ, ಧನುರಾಶಿಯವರಿಗೆ ಸಾರ್ಧ ಸಪ್ತಮ ಶನಿಯಿಂದ ಮುಕ್ತಿ ಸಿಕ್ಕಿದೆ, ಏಳುವರೆ ಶನಿಯಿಂದ ಮುಕ್ತಿ ಸಿಕ್ಕಿದೆ. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮೋಡ್ ಪರಿಸ್ಥಿತಿ, ಅಂತಂದರೆ ಶಾಂತಿಯಿಂದ ಇರಬಹುದಾದಂತಹ ಕಾಲಮಾನಗಳು ಅಂತ ಚಿಂತನೆ ಮಾಡಬಹುದು. ವ್ಯಕ್ತಿಗತವಾದಂತಹ ಜಾತಕಗಳು ಪ್ರತ್ಯೇಕ, ಆದರೆ ಗೋಚಾರ ಸ್ಥಿತಿಯಲ್ಲಿ ಶನಿಯ ದೋಷದಿಂದ ಇವರಿಗೆ ಮುಕ್ತಿ ಹೇಳುವಂತಹದ್ದು ಸಿಕ್ಕಿದೆ ಅನ್ನುವಂತಹ ಫಲ. ಆರ್ಥಿಕತೆಯ ಟೋಪಿ ಕಂಪನಿಗಳ ಐಪಿಒಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಇಲ್ಲಿ ಸುಧಾರಣೆ ಹೇಳುವಂತಹದ್ದು, ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆಯ ಫಲ ಹೇಳುವಂತಹದ್ದಿರ್ತದೆ. ಮಾನಸಿಕವಾಗಿ ನೆಮ್ಮದಿ, ಕೌಟುಂಬಿಕ ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಒಂದು ಹಂತದಲ್ಲಿ ಸಮಾಧಾನದ ಫಲ ಹೇಳುವಂತಹದ್ದಿರ್ತದೆ. ಸ್ವಲ್ಪ ಮಕ್ಕಳಿಂದ ಸಮಾಧಾನ ಇರೋದಿಲ್ಲ. ಸಂತತಿಗಳು, ನಮ್ಮ ಮಕ್ಕಳು ನಾವು ಹೇಳಿದ ದಾರಿಯಲ್ಲಿ ಹೋಗದೇ ಇರುವಂತಹದ್ದು, ವಿರುದ್ಧವಾದ ವ್ಯವಹರಿಸುವಿಕೆಯನ್ನು ಮಾಡುವಂಥದ್ದು, ಇವರ ಮನಸ್ಥಿತಿ ಒಪ್ಪುವಂತಹ ರೀತಿಯಲ್ಲಿ ಅವರು ಜೀವನ ಮಾಡದೇ ಇರುವಂಥದ್ದು, ಇಂತಹ ಪ್ರಸಂಗಗಳಿಂದಾಗಿ ಸ್ವಲ್ಪ ದುಃಖಗಳು ಹೇಳುವಂಥದ್ದಿರ್ತದೆ. ಸೊ ಇವರು ಕೂಡ ಗುರುಗಳ ಪ್ರೀತಿಯ ಆರಾಧನೆ ಮಾಡುವುದು, ರುದ್ರ ಪ್ರೀತಿಯ, ಶಿವನ ಪ್ರೀತಿಯ ಆರಾಧನೆ ಮಾಡುವುದು, ಇದರಿಂದ ತುಂಬ ಔಚಿತ್ಯ ಫಲಗಳು, ಶುಭ ಫಲಗಳು ಹೇಳುವಂಥದ್ದು ಇವರಿಗೆ ಖಂಡಿತ ಸಿಗುತ್ತೆ. ಟೋಪಿ ಕಂಪನಿಗಳ ಐಪಿಒಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ.